ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ನವಿತಾ ಜೈನ್. ಹೊಸಕೋಟೆಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ, ಶರತ್ಗೆ ಸಿಕ್ಕಿದೆಯಾ ಕಮಲದ ಬೆಂಬಲ, ಇಬ್ಬರ ಜಗಳದಲ್ಲಿ ಶರತ್ಗೆ ಲಾಭ. ನ್ಯೂಸ್ ಏಟಿನ್ ನಲ್ಲಿ ಬಿಜೆಪಿಯ ಇನ್ಸೈಡ್ ಸ್ಟೋರಿ, ಅಶ್ವಥ್ ವರ್ಸಸ್ ಅಶೋಕ್. ಹೊಸಕೋಟೆಯ ಕದನ ಬಿಜೆಪಿಯ ಒಳಗೆ ಕೊತ ಕೊತ. ಈಗ ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತು ಅಶೋಕ್ ಮಧ್ಯೆ ಒಳ ಸಮರ ನಡೀತಾ ಇದೆಯಾ? ಹೊಸಕೋಟೆಯಲ್ಲಿ ಶರತ್ಗೆ ಅಶೋಕ್ ಟೀಮ್ ಸಾಥನ್ನ ನೀಡ್ತಾ ಇದೆಯಾ? ಹೊಸಕೋಟೆಯ ಕದನದಲ್ಲಿ ಈಗ ಬೇರೆ ಯಾರು ಬೇಕಾಗಿಲ್ಲ, ಬಿಜೆಪಿಯ ಒಳಗೇನೆ ಒಂದು ರೀತಿಯಾದಂತಹ ಒಳ ಜಗಳ ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಸಿಎಂ ಅಶ್ವಥ್ ನಾರಾಯಣ್, ಮತ್ತೊಂದ್ ಕಡೆ ಅಶೋಕ್ ಮಧ್ಯೆ ಒಳ ಸಮರ ನಡೀತಾ ಇದೆಯಾ? ಹೊಸಕೋಟೆಯಲ್ಲಿ ಶರತ್ಗೆ ಅಶೋಕ್ ಟೀಮ್ ಸಾಥ್ ನೀಡ್ತಾ ಇದೆಯಾ? ಪರೋಕ್ಷವಾಗಿ ಶರತ್ ಬೆನ್ನಿಗೆ ನಿಂತಿದೆಯಾ ಅಶೋಕ್ ಟೀಮ್ ಅನ್ನುವಂತಹ ಪ್ರಶ್ನೆ. ನಿನ್ನೆ ತಡರಾತ್ರಿವರೆಗೂ ಶರತ್ ಜೊತೆ ಅಶ್ವಥ್ ನಾರಾಯಣ್ ಅವರು ಚರ್ಚೆಯನ್ನ ಮಾಡಿದ್ದಾರಂತೆ. ರಹಸ್ಯ ಸ್ಥಳದಲ್ಲಿ ಸುಮಾರು 3.5 ತಾಸು ಮಾತುಕತೆಯನ್ನೂ ನಡೆಸಿದ್ದಾರಂತೆ. ಆದ್ರೆ ಮಾತುಕತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಶರತ್ಗೆ ಅಶೋಕ್ ಆಪ್ತರ ಕರೆ ಬರ್ತಿತ್ತು ಅಂತ ಹೇಳಲಾಗ್ತಾ ಇದೆ. ನಾಮಪತ್ರ ಹಿಂಪಡೆಯಲ್ಲ ಅಂತ ಹೇಳಬೇಕು ಅಂತ ಹೇಳಿ ಶರತ್ಗೆ ಈ ಸಂದರ್ಭದಲ್ಲಿ ಫೋನ್ ಕಾಲ್ ಮೂಲಕ ಸೂಚನೆಯನ್ನ ನೀಡಲಾಗ್ತಿತ್ತಂತೆ. ಈ ವಿಷಯವನ್ನ ತಿಳಿದು ವಾಪಸ್ ಬಂದ್ಬಿಟ್ರಂತೆ ಅಶ್ವಥ್ ನಾರಾಯಣ್. ಹೊಸಕೋಟೆ ಬಿಜೆಪಿ ಗೆದ್ರೆ ಅಶ್ವಥ್ ನಾರಾಯಣ್ ಅವರೇ ಗೆದ್ದ ಹಾಗೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ, ಶರತ್ ಗೆದ್ರೆ ಅಶ್ವಥ್ ನಾರಾಯಣ ಪಕ್ಷದಲ್ಲಿ ಸೋತ ಹಾಗೆ ಅನ್ನುವಂತಹ ಕಾರಣಕ್ಕಾಗಿ ಪ್ರಭಾವಿ ಒಕ್ಕಲಿಗ ನಾಯಕನೆಂಬ ಪಟ್ಟ ಕೈ ತಪ್ಪಿದಂತೆ ಅನ್ನುವಂತಹ ಲೆಕ್ಕಾಚಾರವನ್ನ ಇಲ್ಲಿ ಹಾಕಲಾಗಿದೆಯಂತೆ. ಬಿಜೆಪಿ ಗೆದ್ರೆ ಪಕ್ಷದಲ್ಲಿ ಅಶ್ವಥ್ ನಾರಾಯಣ್ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ, ಒಕ್ಕಲಿಗ ಸಮುದಾಯದಲ್ಲೂ ಅಶ್ವಥ್ ನಾರಾಯಣ್ ಅವರು ಸ್ಟ್ರಾಂಗ್ ಆಗ್ತಾರೆ. ಇದೇ ಕಾರಣಕ್ಕೆ ಶರತ್ ಬಚ್ಚೇಗೌಡ ಅವರನ್ನ ಗೆಲ್ಲಿಸೋದಿಕ್ಕೆ ಒಂದ್ ಕಡೆ ಆಲ್ರೆಡಿ ಎಚ್ ಡಿ ಕೆ ಪಣವನ್ನ ತೊಟ್ಟಿದ್ದಾರೆ, ಒಂದ್ ಕಡೆ ಎಚ್ ಡಿ ಕೆ ಆದ್ರೆ ಮತ್ತೊಂದ್ ಕಡೆ ಆರ್ ಅಶೋಕ್ ಅವರ ಆಪ್ತರ ಬಲ ಕೂಡ ಈಗ ಶರತ್ ಬಚ್ಚೇಗೌಡ ಅವರ ಜೊತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಶಿಸ್ತು ಕ್ರಮ ಅಂತ ಹೇಳಿದ್ರು ಕೂಡ ಅಶೋಕ್ ಟೀಮ್ ಶರತ್ ಜೊತೆ ನ್ಯೂಸ್ ಇರೋದು ಈಗಾಗಲೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ಹೊಸಕೋಟೆಯ ಬಲ್ಲ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಹೊಸಕೋಟೆನೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ನಿಂತಿದ್ದಾರೆ ಈ ಸಲ ಈಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಿರುವಂತಹ ಶರತ್ ಬಚ್ಚೇಗೌಡ ಅವರು. ಆದ್ರೆ ಇದನ್ನ ಶಮನಗೊಳಿಸೋದಿಕ್ಕೆ ಈಗಾಗಲೇ ಈ ಒಂದು ಉಸ್ತುವಾರಿ ಆಗಿರುವಂತಹ ಬಿಜೆಪಿಯ ಉಸ್ತುವಾರಿಯಾಗಿ ಈಗಾಗಲೇ ಹೊಸಕೋಟೆ ಉಸ್ತುವಾರಿ ಅಶ್ವಥ್ ನಾರಾಯಣ್ ಅವರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ, ಸರ್ಕಸ್ ನಡೀತಾನೆ ಇದೆ. ಆದ್ರೆ ಇವೆಲ್ಲದರ ಮಾತ್ರ ಈ ಮಧ್ಯೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಶರತ್ ಬಚ್ಚೇಗೌಡ ಅವರಿಗೆ ಈಗ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಬಿಜೆಪಿಯ ಒಳಗಿನವರೇ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಅಶೋಕ್ ಅವರ ಟೀಮ್ ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆಯಂತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಅಶ್ವಥ್ ನಾರಾಯಣ್ ಅವರು ಏನಾದ್ರೂ ಅಲ್ಲಿ ಎಂ ಟಿ ಬಿ ನಾಗರಾಜ್ ಅವರನ್ನ ಗೆಲ್ಲಿಸಿದ್ರೆ ಅದರ ಲಾಭ ಅಶ್ವಥ್ ನಾರಾಯಣ್ ಅವರು ಪಡ್ಕೊಳ್ತಾರೆ. ಒಂದ್ ಕಡೆ ಒಕ್ಕಲಿಗ ಒಂದು ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರುವಂತಹ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಆ ನಾಯಕನಾಗಿ ಅವರು ಗುರುತಿಸಿಕೊಳ್ತಾರೆ. ಸೊ ಇದೇ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ಈಗ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಡರಾತ್ರಿವರೆಗೂ ನಿನ್ನೆ ಶರತ್ ಜೊತೆ ಅಶ್ವಥ್ ನಾರಾಯಣ್ ಅವರು ಎಷ್ಟೇ ಮೀಟಿಂಗ್ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಕಾಲ್ ಬರ್ತಾ ಇತ್ತು ಅವರಿಗೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಈಗಾಗಲೇ ಹರಸಾಹಸ ಮಾಡ್ತಾನೆ ಇದೆ ಬಿಜೆಪಿ, ಹೊಸಕೋಟೆಯಲ್ಲಿ ಹೇಗಾದ್ರೂ ಮಾಡಿ ಶರತ್ ಬಚ್ಚೇಗೌಡ ಅವರ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಖಂಡಿತವಾಗ್ಲೂ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅಶ್ವಥ್ ನಾರಾಯಣ ಆಗಿರ್ಬೋದು, ಸಿಎಂ ಕೂಡ. ಬಟ್ ಇದರ ಮಧ್ಯೆ ಈಗ ಬಿಜೆಪಿಯ ಒಳಗಿನವರೇ ಹಾಗಾದ್ರೆ ಈ ಒಂದು ಪ್ರಯತ್ನವನ್ನ ನಿಲ್ಲಿಸುವಂತಹ ಕೆಲಸ ಮಾಡ್ತಾ ಇದಾರ ಹೇಗೆ ಅಂತ. ನವಿತಾ ಜೈನ್, ಬಿಜೆಪಿ ಒಳಗಡೆ ಇದೀಗ ಶೀತಲ ಸಮರ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಶೋಕ್ ಸೀನಿಯರ್ ಇದ್ರು ಕೂಡ ಡಿಸಿಎಂ ಮಾಡಲಿಲ್ಲ ಎಂಬ ಅವರ ಕೊರಗು ಇದೀಗ ಅವರ ಕಂದಾಯ ಖಾತೆಯನ್ನೇ ಕೂಡ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಆ ಮುಖಾಂತರ ಡಾಕ್ಟರ್ ಅಶ್ವಥ್ ನಾರಾಯಣರವರನ್ನ ತನಗಿಂತ ಚಿಕ್ಕವರನ್ನ ಡಿಸಿಎಂ ಮಾಡಿದ್ರು, ಬಹುತೇಕ ಪ್ರಮುಖ ಖಾತೆಗಳನ್ನು ಕೊಟ್ಟರು. ಈಗಲೂ ಕೂಡ ಬೆಂಗಳೂರಿನ ಪರೋಕ್ಷ ಹಿಡಿತ ಅಶ್ವಥ್ ನಾರಾಯಣ್ಗೆ ಹೋಗಿದೆ ಅನ್ನೋದು ಕೂಡ ಅವರ ಒಂದು ಆಕ್ರೋಶವಾಗಿದೆ. ಅಲ್ಲದೆ ಈಗಾಗಲೇ ಡಾಕ್ಟರ್ ಅಶ್ವಥ್ ನಾರಾಯಣರವರಿಗೆ ಇದು ಹೊಸಕೋಟೆ ಗೆಲುವನ್ನ ಟಾಸ್ಕ್ ರೀತಿ ಕೊಟ್ಟಿರುವಂತದ್ದು. ಆದ್ರೆ ಶರತ್ ಬಚ್ಚೇಗೌಡರು ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಒಂದು ವೇಳೆ
ಹೊಸಕೋಟೆ ಗೆಲುವು ಇಂಥ ಟಫ್ ಕ್ಷೇತ್ರ ಆಗಿರ್ತಕ್ಕಂಥ ಹೊಸಕೋಟೆಯಲ್ಲಿ ಬಿಜೆಪಿ ಗೆದ್ರೆ ಅದು ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಗೆಲುವಾಗಿರುತ್ತೆ, ಎಂ ಟಿ ಬಿ ನಾಗರಾಜ್ ಗೆಲುವ ಆಗಿರಲ್ಲ. ಆ ಮುಖಾಂತರ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೆಲವೊಂದ್ ಕಡೆ ಬಿಜೆಪಿಯೊಳಗೆ ಒಂದು ಬಹುದೊಡ್ಡ ಒಕ್ಕಲಿಗ ನಾಯಕರಾಗಿ ಎಮರ್ಜ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಕೆಲವೊಂದ್ ಕಡೆ ಈ ಅಶೋಕ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ರವರ ಈ ಒಂದು ಶೀತಲ ಸಮರಕ್ಕೆ ಇಲ್ಲಿ ಎಂ ಟಿ ಬಿ ನಾಗರಾಜ್ ರವರು ಕೆಲವೊಂದ್ ಕಡೆ ಬಲಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಶರತ್ ಬಚ್ಚೇಗೌಡರ ಪರವಾಗಿ ಅಶೋಕ್ ಟೀಮ್ ಕೆಲಸ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಒಂದ್ ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಆಪರೇಷನ್ ಕಮಲವನ್ನ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ರವರು ಮಾಡಿದ್ರೆ ಎಂಬ ಆಕ್ರೋಶದಿಂದ ಅಲ್ಲಿ ಅಭ್ಯರ್ಥಿಯನ್ನು ಹಾಕದೆ ನೇರವಾಗಿ ಶರತ್ ಬಚ್ಚೇಗೌಡರಿಗೆ ಏನು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಅಶೋಕ್ ಟೀಮ್ ಕೂಡ ಅಶ್ವಥ್ ನಾರಾಯಣ ರವರ ಎಲ್ಲ ಪ್ರಯತ್ನಕ್ಕೆ ವಿಫಲತೆಯನ್ನ ಮಾಡ್ಲಿಕ್ಕೆಲ್ಲ ಪ್ರಯತ್ನವನ್ನ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಶರತ್ ಬಚ್ಚೇಗೌಡರವ್ರನ್ನ ಭೇಟಿಯಾಗಿ ತಡರಾತ್ರಿವರೆಗೂ ಕೂಡ ಕಳೆದ 2 ದಿನಗಳಿಂದೆ ಅಶ್ವಥ್ ನಾರಾಯಣ ರವರು ಮಾತುಕತೆ ನಡೆಸಿದ್ರು ಕೂಡ ಅಶೋಕ್ ಟೀಮ್ ಕಡೆಯವರಿಂದ ದೂರವಾಣಿ ಕರೆಗಳು ಬರ್ತಿತ್ತು, ಅವರಿಗೆ ಯಾವುದೇ ಕಾರಣ ಕೂಡ ಕಾಣದಿದೆ, ಹಿಂದೆ ಸರಿಬೇಡಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಡ್ತಿತ್ತು ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಬಿಜೆಪಿಯ ಶೀತಲ ಸಮರ ಇದೀಗ ಬೀದಿಗೆ ಬಂದಿರುವಂತದ್ದು ಇದು ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ರವರ ಟಾಸ್ಕ್ ಗೆ ವಿಫಲವಾಗಲು ಅಶೋಕ್ ವೈಯಕ್ತಿಕವಾಗಿ ಇದನ್ನ ತೆಗೆದುಕೊಂಡಿದ್ದಾರಾ? ಹಾಗಾದ್ರೆ ಆರ್ ಅಶೋಕ್ ಅಂತ ಹೇಳಿ ಚಿದಾನಂದ ಪಟೇಲ್. ಖಂಡಿತವಾಗಿ ಇದೀಗ ಬೆಂಗಳೂರಿನಲ್ಲಿ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್ ವರ್ಸಸ್ ಅಶೋಕ್ ಎಂಬ ಒಂದು ಈಗಾಗಲೇ ಏನು ಹೋರಾಟ ಅನ್ನೋ ಒಂದು ಮಾತು ಈಗ ದಟ್ಟವಾಗಿ ಕೇಳಿ ಬರ್ತಿರುವಂತ ಇದೇ ಕಾರಣಕ್ಕಾಗಿ ಅಶೋಕ್ ರವರಿಗೆ ಕಂದಾಯ ಅಂತ ಮಹತ್ವದ ಖಾತೆಯನ್ನು ಕೂಟ್ರ ಬರ ಮತ್ತು ನೆರೆ ಬಂದ್ರು ಕೂಡ ಎಲ್ಲೂ ಕೂಡ ಟೂರ್ ಹಾಕಿದ್ರೆ ಬೆಂಗಳೂರಲ್ಲೇ ಜಾಂಡ ಹೊಡಿರುವಂತದ್ದು. ಎಲ್ಲೊಂದ್ ಕಡೆ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ರವರು ಬೆಂಗಳೂರು ಇಟ್ಟವರನ್ನು ತೆಗೆದುಕೊಳ್ತಾರೆ ಮತ್ತು ಈಗ ಸರ್ಕಾರದಲ್ಲೂ ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ರವರು ಪ್ರಭಾವಿ ಆಗಿದ್ದಾರೆ, ಅಲ್ಲದೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಜೊತೆಗೆ ಬಿಜೆಪಿಯೊಳಗಿನ ಪರ್ಯಾಯ ಒಕ್ಕಲಿಗ ನಾಯಕರಾಗಿ ಬೆಳೆದಿದ್ದಾರೆ ಅಂತ ಎಂಬ ಮಾತು ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಅಶೋಕ್ ರವರು ಬಿಜೆಪಿಯ ಪರ್ಯಾಯ ಒಕ್ಕಲಿಗ ಮುಖಂಡ ಅಂತ ಹೇಳಲಾಗ್ತಿದೆ. ಇದೀಗ ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಇದೀಗ ಹೊಸಕೋಟೆ ಜವಾಬ್ದಾರಿಯನ್ನು ಕೂಡ ಅಶ್ವಥ್ ನಾರಾಯಣ ರವರಿಗೆ ಕೊಡಲಾಗಿದೆ. ಹಾಗಾಗಿ ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ್ ಸೋತ್ರೆ ಅದು ಎಂ ಟಿ ಬಿ ನಾಗರಾಜ್ ಸೋಲಲ್ಲ, ಡಾಕ್ಟರ್ ಅಶ್ವಥ್ ನಾರಾಯಣ ರವರ ಸೋಲು. ಆ ಮುಖಾಂತರ ಅವರಿಗೆ ಕೊಟ್ಟಂತ ಮೊದಲ ಟಾಸ್ಕ್ ವಿಫಲ ಆಗ್ತಾರೆ, ಅಲ್ಲದೆ ಎಲ್ಲೊಂದ್ ಕಡೆ ಅವರ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಆರ್ ಅಶೋಕ್ ರವರ ಟೀಮ್ ನ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಇಲ್ಲಿ ಎಂ ಟಿ ಬಿ ನಾಗರಾಜ್ ಸೋಲಿಗಾಗಿ ಅಶೋಕ್ ಟೀಮ್ ವರ್ಕ್ ಮಾಡ್ತಿಲ್ಲ, ಬದಲಾಗಿ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ರವರ ಸೋಲಿಗಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಒಂದು ಆರೋಪ ಬಿಜೆಪಿ ಒಳಗಡೆ ಕೇಳಿ ಬರ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಸುಧಾನ್ ಪಟೇಲ್ ಡೀಟೇಲ್ಸ್ಗೆ. ಗಡಿನಾಡಲ್ಲಿ ಅಂತಮಾಸ್ಕಾದ ಟಾ ಟಿಕೆಟ್ ಹಂಚಿಕೆಯಲ್ಲಿ ಸಿದ್ದು ಮೇಲುಗೈ, ಯಶವಂತಪುರದ ಕೈಕಲಿ ಯಾರು? ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗಿದ್ದು ಸಿದ್ದರಾಮಯ್ಯ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಹಿಂದೆ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದ ಎಐಸಿಸಿ ಕಳೆದ ರಾತ್ರಿ 6 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಗೋಕಾಕ್ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸಹೋದರ ಲಖನ್ ಜಾರಕಿಹೊಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಲಖನ್ ಟಿಕೆಟ್ಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಇನ್ನು ಹಿರಿಯ ನಾಯಕರ ವಿರೋಧದ ನಡುವೆಯೂ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ರಿಜ್ವಾನ್ ಅರ್ಷದ್ ಪಾಲಾಗಿದೆ. ರಿಜ್ವಾನ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಹೀಗಾಗಿ ಟಿಕೆಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ. ಉಳಿದಂತೆ ಕಾಗವಾಡ ಕ್ಷೇತ್ರ ಟಿಕೆಟ್ ನಿರೀಕ್ಷೆಯಂತೆ ರಾಜು ಕಾಗೆಗೆ ನೀಡಲಾಗಿದ್ದು ಟಿಕೆಟ್ ಪಕ್ಕಾ ಮಾಡಿಕೊಂಡೇ ಬಿಜೆಪಿಯನ್ನ ತೊರೆದಿದ್ರು. ರಾಜು ಕಾಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ರು. ಇನ್ನು ಅಥಣಿ ಕ್ಷೇತ್ರದಿಂದ ಜಿಬಿ ಮಂಗಸುಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ವಿಜಯನಗರ ಕಾಂಗ್ರೆಸ್ ಟಿಕೆಟ್ ಅನ್ನ ವೆಂಕಟರಾವ್ ಘೋರ್ಪಡೆ ಅವರಿಗೆ ನೀಡಲಾಗಿದೆ. ಇನ್ನು ಕೆಆರ್ಪೇಟೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ಗೆ ಟಿಕೆಟ್ ಕೊಡಲಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ಈ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಹೀಗೆ 15 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯಾಗಿದ್ದು ಯಶವಂತಪುರ ಕ್ಷೇತ್ರ ಒಂದೇ ಬಾಕಿ ಇದೆ. ಕಾಂಗ್ರೆಸ್ಗೆ ಯಶವಂತಪುರ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದ್ದು ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಇವತ್ತು ಸಂಜೆಯ ಒಳಗೆ ಯಶವಂತಪುರದ ಅಭ್ಯರ್ಥಿಯ ಘೋಷಣೆಯಾಗುವ ಸಾಧ್ಯತೆ ಇದೆ. ಬೈ ಎಲೆಕ್ಷನ್ಗೆ 6 ಅಭ್ಯರ್ಥಿಗಳ ಪಟ್ಟಿಯ ಜೊತೆಗೆ ಮುಂಬರುವ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರವೀಣ್ ಪೀಟರ್ ಹೆಸರನ್ನು ಘೋಷಣೆ ಮಾಡಲಾಗಿದೆ. ಎಸ್ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನ ನೋಡಬಹುದು. ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ ವರ್ಸಸ್ ರಾಜು ಕಾಗೆ ಅವರನ್ನ ಈಗಾಗಲೇ ಕಣಕ್ಕೆ ಇಳಿಸಲಾಗಿದೆ. ವಿಜಯನಗರದಿಂದ ಆನಂದ್ ಸಂಗ್ ಬಿಜೆಪಿಯಿಂದ, ವೆಂಕಟರಾವ್ ಘೋರ್ಪಡೆ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಕೆಆರ್ಪೇಟೆಯಿಂದ ನಾರಾಯಣಗೌಡ ಅವರಿಗೆ ವಿರುದ್ಧವಾಗಿ ಕೆಬಿ ಚಂದ್ರಶೇಖರ್ ಅವರನ್ನ ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದೆ. ಇನ್ನು ಗೋಕಾಕ್ನಿಂದ ಸಹೋದರರ ಫೈಟ್ ಇದು, ರಮೇಶ್ ಜಾರಕಿಹೊಳಿ ವರ್ಸಸ್ ಲಖನ್ ಜಾರಕಿಹೊಳಿ ನಡುವೆ ಈಗಾಗಲೇ ಬಿಗ್ ಫೈಟ್ ನಿರ್ಮಾಣವಾಗಿದೆ.
ಇನ್ನು ಶಿವಾಜಿನಗರದಿಂದ ಎಂ ಶರವಣ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರೆ ರಿಜ್ವಾನ್ ಅರ್ಷದ್ ಅವರನ್ನ ಈಗ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿಸಲಾಗಿದೆ. ಅಥಣಿಯಿಂದ ಮಹೇಶ್ ಕುಮಟಳ್ಳಿ ವರ್ಸಸ್ ಜಿಬಿ ಮಂಗಸುಳಿ ಅವರನ್ನ ಈಗಾಗಲೇ ಕಣಕ್ಕೆ ಇಳಿಸಲಾಗಿದೆ. ಗೋಕಾಕ್ನಲ್ಲಿ ಅಂತಮ್ ಮಾಸ್ ಗೇಮ್, ಕ್ಷೇತ್ರ ಗೆಲ್ಲೋದಿಕ್ಕೆ ಸತೀಶ್ ಮಾಸ್ಟರ್ ಪ್ಲಾನ್, ಬಾಲಚಂದ್ರಗೆ ಖಡಕ್ ಸಂದೇಶ ಏನು? ಅಂತಮ್ ಮಾಸ್ ಗೇಮ್ ಡಿಸೆಂಬರ್ 5ಕ್ಕೆ ಗೋಕಾಕ್ ಕ್ಷೇತ್ರದ ಉಪಚುನಾವಣೆ. ಗೋಕಾಕ್ ಗೆಲ್ಲೋಕೆ ಜಾರಕಿಹೊಳಿ ಬ್ರದರ್ಸ್ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿಗೆ ಈಗ ಸೈಲೆಂಟ್ ಮಾಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆಯಂತೆ. ತೆರೆಮರೆಯಲ್ಲೇ ಇಂತಹ ಕಸರತ್ತುಗಳು ನಡೀತಾ ಇದೆ. ಡಿಸೆಂಬರ್ 5ಕ್ಕೆ ಗೋಕಾಕ್ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಗೋಕಾಕ್ ಗೆಲ್ಲೋಕೆ ಈಗ ಜಾರಕಿಹೊಳಿ ಬ್ರದರ್ಸ್ ನಡುವೆನೆ ಈಗ ಸಾಕಷ್ಟು ಫೈಟ್ ಇದ್ದು, ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಸೈಲೆಂಟ್ ಮಾಡುವ ಪ್ರಯತ್ನ ನಡೆದಿದೆಯಂತೆ. ರಮೇಶ್ ಪರ ಬಹಿರಂಗ ಪ್ರಚಾರಕ್ಕೆ ಬರಬಾರದು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿಗೆ ವಾರ್ನಿಂಗ್ ಅನ್ನ ನೀಡಲಾಗಿದೆಯಂತೆ. ಬಾಲಚಂದ್ರ ಜಾರಕಿಹೊಳಿಗೆ ಸಹೋದರರು ವಾರ್ನಿಂಗ್ ಮಾಡಿದ್ದಾರೆ ಅಂತಾನೆ ಹೇಳಲಾಗಿದ್ದು, ಒಂದು ವೇಳೆ ಏನಾದರೂ ಬಂದು ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಏನಾದರೂ ಪ್ರಚಾರ ಮಾಡಿದ್ರೆ ಮುಂದೆ ಅರಬಾವಿಯಲ್ಲಿ ನಮ್ಮ ಎಂಟ್ರಿಯನ್ನ ನೀಡಬೇಕಾಗತ್ತೆ ಅಂತ ಹೇಳಿ ಹೆದರಿಸುವ ಪ್ರಯತ್ನವನ್ನ ಮಾಡಲಾಗಿದೆಯಂತೆ. ಕಾರ್ಯಕರ್ತರ ಮೂಲಕ ಬಾಲಚಂದ್ರ ಜಾರಕಿಹೊಳಿಗೆ ಎಚ್ಚರಿಕೆ ನೀಡುವಂತಹ ಪ್ರಯತ್ನವನ್ನ ನಡೆಸಲಾಗಿದೆಯಂತೆ. ಸತೀಶ್ ಅಂಡ್ ಲಖನ್ ಜಾರಕಿಹೊಳಿಯಿಂದ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗಿದೆಯಂತೆ. ಆಪರೇಷನ್ ಕಮಲದ ವೇಳೆ ರಮೇಶ್ ಬೆನ್ನಿಗೆ ಬಾಲಚಂದ್ರ ಜಾರಕಿಹೊಳಿ ಕೂಡ ನಿಂತಿದ್ರು. ಈಗಲೂ ರಮೇಶ್ ಜಾರಕಿಹೊಳಿ ಅಂಡ್ ಬಾಲಚಂದ್ರ ಜಾರಕಿಹೊಳಿ ಒಂದಾದ್ರೆ ಅಲ್ಲಿ ಲಖನ್ ಜಾರಕಿಹೊಳಿ ಗೆಲ್ಲೋದು ಕಷ್ಟ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಇಬ್ಬರೂ ಒಂದಾದ್ರೆ ಬಿಜೆಪಿಯ ಶಕ್ತಿ ಹೆಚ್ಚಾಗಲಿದೆ ಅನ್ನುವಂತಹ ಆತಂಕ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ಮತ್ತು ಲಖನ್ ಜಾರಕಿಹೊಳಿಯಿಂದ ಈ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆಯಂತೆ. ರಮೇಶ್ ಜೊತೆ ಉತ್ತಮ ಬಾಂಧವ್ಯವನ್ನು ಆಲ್ರೆಡಿ ಬಾಲಚಂದ್ರ ಜಾರಕಿಹೊಳಿ ಕೂಡ ಹೊಂದ್ಕೊಂಡಿದ್ದಾರೆ. ಸೊ ಸೋಮವಾರದಿಂದ ರಮೇಶ್ ಜೊತೆ ಪ್ರಚಾರಕ್ಕೆ ಬಾಲಚಂದ್ರ ಜಾರಕಿಹೊಳಿ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಬರೋದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ವಾರ್ನಿಂಗ್ಗೂ ಬೆದರದೆ ಗೋಕಾಕ್ಗೆ ಬಾಲಚಂದ್ರ ಜಾರಕಿಹೊಳಿ ಬರ್ತಾರಾ, ತಮ್ಮ ಸಹೋದರನ ಪರವಾಗಿ ಅಲ್ಲಿ ಮತ ಪ್ರಚಾರ ಮಾಡ್ತಾರಾ, ಅಥವಾ ತನ್ನ ಇನ್ನಿಬ್ಬರು ಸಹೋದರರು ಕೊಟ್ಟಂತಹ ಎಚ್ಚರಿಕೆಯನ್ನ ಪಾಲಿಸ್ತಾರಾ ಬಾಲಚಂದ್ರ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆಯಂತೆ. ಅದೇ ಕಾರಣಕ್ಕಾಗಿ ಈಗ ಒಂದ್ ಕಡೆ ಸೈಲೆಂಟ್ ಆಗಿಸುವಂತಹ ಪ್ರಯತ್ನ ಈಗ ಸತೀಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿಯಿಂದ ಕಡೆಯಿಂದ ಆಗ್ತಾ ಇದೆಯಂತೆ. ಅವೆಲ್ಲವನ್ನ ಹೊರತುಪಡಿಸಿ ಈಗ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ಧಾರ ಏನು, ತಟಸ್ಥರಾಗ್ತಾರಾ, ಇವೆಲ್ಲವನ್ನ ಮೀರಿ ತಮ್ಮ ಸಹೋದರ ಜಾರಕಿಹೊಳಿ ಅವರಿಗೆ ಮಾಡ್ತಾರಾ, ಪ್ರಚಾರ ಮಾಡ್ತಾರಾ, ಆದ್ರೆ ಏಕಾಂಗಿ ಆಗ್ತಾರಾ ಅಥವಾ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೊ ಈಗ ಒಂದ್ ಕಡೆ ಕುಟುಂಬಸ್ಥರ ನಡುವೆ, ಸಹೋದರರ ನಡುವೆ, ಈಗಾಗಲೇ ಸಾಹುಕಾರರ ನಡುವೆ ಬಿಗ್ ಫೈಟ್ ಆಗ್ತಾ ಇರೋದು, ಯಾವ ರೀತಿಗೆ ಹೊಸಕೋಟೆ ಕದನ ಕಣ ರಣಾಂಗಣ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಈಗ ಸಹೋದರ ನಡುವೆ ನಡೀತಾ ಇರುವಂತಹ ಈ ಫೈಟ್ ನಿಂದಾಗಿ ಗೋಕಾಕ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರೆ ಇಲ್ಲಿ ಸಹೋದರ ಸಹೋದರರ ನಡುವೆನೆ ಸಾಕಷ್ಟು ವಾಗ್ಯುದ್ಧಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆ ತಮ್ಮ ಸಹೋದರನೇ ಸೈಲೆಂಟ್ ಮಾಡುವಂತಹ ಪ್ರಯತ್ನ ಸತೀಶ್ ಮತ್ತು ಲಖನ್ ಜಾರಕಿಹೊಳಿಯಿಂದ ಆಗ್ತಾ ಇರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂತಮ್ ಮಾಸ್ ಫೈಟ್ ಅಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನೋದು ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಅಡಕತ್ತರಿಯಲ್ಲಿ ಸಿಲುಕುವ ಹಾಗಿನ ಪರಿಸ್ಥಿತಿ ಈಗ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಆಗಿದೆಯಾ? ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಇವೆಲ್ಲವನ್ನ ಬಿಟ್ಟು ಯಾವುದೇ ರೀತಿಯಾದಂತಹ ಗೇಮ್ ಪ್ಲಾನ್ ಮಾಡಿದ್ರು ಕೂಡ ರಮೇಶ್ ಪರವಾಗಿ ನಿಲ್ಲುವಂತಹ ಚಾನ್ಸಸ್ ಇದೆಯಾ? ಇವಾಗಲೂ ನವಿತಾ ಜೈನ್ ಅಂತಂದ್ರೆ ಇದು ಗೋಕಾಕ್ನಲ್ಲಿ ಈಗ ಪಾಲಿಟಿಕ್ಸ್ ತೀವ್ರ ಹಂತಕ್ಕೆ ಪಡೆದಿದೆ. ನಿನ್ನೆವರೆಗೂ ಕೂಡ ರಾಜಿ ಪಂಚಾಯಿತಿ ಮತ್ತು ಕೆಲವರನ್ನ ಸೈಲೆಂಟ್ ಮಾಡುವ ಯತ್ನಗಳು ಕೂಡ ನಡೀತಾ ಇವೆ. ಪ್ರಮುಖವಾಗಿ ಏನು ಅಂತಂದ್ರೆ ಬಿಜೆಪಿಯ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಗೆ ಸತೀ ಜಾರಕಿಹೊಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ನೀವು ಈ ಚುನಾವಣೆಯಲ್ಲಿ ಸೈಲೆಂಟ್ ಆಗಬೇಕು ಅಂತಕ್ಕಂಥ ಒಂದು ಸೂಚನೆ ನೀಡಿರ್ತಕ್ಕಂಥದ್ದು. ಏನು ಆಪರೇಷನ್ ಕಮಲ ಮತ್ತು ರಮೇಶ್ ಜಾರಕಿಹೊಳಿ ಬಿಜೆಪಿ ಕರೆತರುವಲ್ಲಿ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರು ಒಂದು ವೇಳೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಪರವಾಗಿ ಬಹಿರಂಗವಾಗಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ
ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಇರಬೇಕು. ಈ ಹಿನ್ನೆಲೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿನ ಸೈಲೆಂಟ್ ಮಾಡಕ್ಕೆ ಯತ್ನವನ್ನು ಮಾಡಿದ್ದಾರೆ, ಆಪ್ತರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನು ಅಂತಂದ್ರೆ, ಅರಬಾವಿ ಕ್ಷೇತ್ರದಲ್ಲಿ ನಮ್ದು ಪ್ರಭಾವ ಇದೆ, ಮುಂದಿನ ಬಾರಿ ನೀವು ಚುನಾವಣೆ ಸ್ಪರ್ಧಿಸಿದ ವೇಳೆ ನಾವು ಅಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡಬೇಕಾಗುತ್ತೆ, ನಾನು ಲಕ್ಕನ್ ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ, ಇದು ಕೂಡ ಬಾಲಚಂದ್ರ ಜಾರಕಿಹೊಳಿ ಒಂದು ರೀತಿ ಅಡಕತ್ರೆಯಲ್ಲಿ ಸಿಲುಕಿದಂತಾಗಿದೆ. ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ಬಿಜೆಪಿ ನಾಯಕರ ಮಾತು ಕೇಳ್ತಾರೆ ಅಥವಾ ಸಹೋದರನ ಮಾತು ಕೇಳ್ತಾರ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ನಾಳೆಯಿಂದಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಅಂದ್ರೆ ಗೋಕಾಕ್ ಚುನಾವಣಾ ಕ್ಷೇತ್ರಕ್ಕೆ ಬರುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಜೊತೆ ಬಹಿರಂಗವಾಗಿ ಗುರುತಿಸ್ಕೊಂತಾರ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ನವಿತಾ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್. ಡಿಸಿಎಂ ಸವದಿ ಸೈಲೆಂಟ್ ಆಗಿದ್ಯಾಕೆ, ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ಯಾಕೆ, ಸವದಿಗೆ ಸಿಕ್ಕಿದ ಆ ಭರವಸೆಯಾದ್ರೂ ಏನು? ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಟಿಕೆಟ್ ಕೈ ತಪ್ಪಿದ್ರು ಡಿಸಿಎಂ ಲಕ್ಷ್ಮಣ್ ಸವದಿ ಸೈಲೆಂಟ್ ಆಗಿದ್ಯಾಕೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂತಹ ಸವದಿ ಸುಮ್ಮನಾಗಿದ್ಯಾಕೆ? ಲಕ್ಷ್ಮಣ್ ಸವದಿಯನ್ನ ಸೈಲೆಂಟ್ ಮಾಡಿದ್ಯಾರು? ಟಿಕೆಟ್ ಅಂತೂ ಕೈ ತಪ್ಪಿದೆ, ಆದ್ರೂ ಕೂಡ ಡಿಸಿಎಂ ಈಗ ಸೈಲೆಂಟ್ ಆಗಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿ ಸವದಿ ಸುಮ್ಮನಾಗಿದ್ಯಾಕೆ? ಲಕ್ಷ್ಮಣ್ ಸವದಿಯನ್ನ ಸೈಲೆಂಟ್ ಮಾಡಿದ್ಯಾರು? ಸವದಿಗೆ ಸಮಾಧಾನ ಮಾಡಿರೋದು ಬೇರ್ಯಾರು ಅಲ್ಲ, ಅದು ಬಿಜೆಪಿ ಹೈಕಮಾಂಡ್. ಸೋಂಕರೆ ಈಗಾಗಲೇ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೂಡ ಕೈ ತಪ್ಪಿದೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು, ಆದ್ರೆ ಈಗ ಸುಮ್ಮನಾಗಿದ್ದಾರೆ ಲಕ್ಷ್ಮಣ್ ಸವದಿ. ಹಾಗಾದ್ರೆ ಯಾರು ಅವರನ್ನ ಸೈಲೆಂಟ್ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಲಕ್ಷ್ಮಣ್ ಸವದಿಗೆ ಸಮಾಧಾನ ಮಾಡಿರೋದು ಮತ್ಯಾರು ಅಲ್ಲ, ಬಿಜೆಪಿಯ ಹೈಕಮಾಂಡ್. ಸವದಿಗೆ ಮಾತು ಕೊಟ್ಟಿದೆ ಹೈಕಮಾಂಡ್, ಮಾತು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು.